ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಾದ ಭ್ರಷ್ಟಾಚಾರದಲ್ಲಿ ಶಾಸಕರಾಗಿರುವ ಅಭಯ ಪಾಟೀಲ್ ರವರ ಹೆಸರು ಕೇಳಿ ಬರ್ತಾ ಇದೆ. ಹೀಗಾಗಿ ಅವರ ವಿರುದ್ಧ ಮಾಜಿ ಶಾಸಕರಾಗಿರುವ ರಮೇಶ್ ಕುಡಿಜಿ ಅವರು ಕೂಡ ಹರಿಹಾಯ್ತಾ ಇದ್ದಾರೆ. ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಮಾಜಿ ಶಾಸಕರು ಕೇಳೋಣ. ಅವ್ರದ್ದು ಅದನ್ನ ನೋಡಿ, ಇಟ್ ವಾಸ್ ಇನ್ ದಿ ಇಯರ್ 1988 ಇಶ್ಯೂನಲ್ಲಿ ಆದಂತ ವಿಷಯ. ಎನಿ ಲ್ಯಾಂಡ್ ಸಿಚುವೇಟೆಡ್ ಇನ್ ದಿ ಸಿಟಿ ಏರಿಯಾ, ಅದು ಎನಿ ಆಗದ ಇರುವಾಗ ಆ ಲ್ಯಾಂಡ್ ಆಸ್ ಪರ್ ಸಿ ಡಿ ಪಿ ಪ್ಲಾನ್ ರೈಟ್ ಫ್ರಮ್ ಹುಲಬತ್ತಿ ಕಾಲೋನಿ ಟು ಇದು ಶಿವಾಜಿ ಗಾರ್ಡನ್ ಮಠ ಬರ್ತದೆ. ಆ ವಲಯದಾಗ ಅವ್ರಿಗೆ ನಾವು ಏನು ಕೊಡಬೇಕಾಗಿತ್ತು ಕೊಡ್ರಿ ಅಂತ ಹೇಳ್ಕಸ್ ರೆಸೊಲ್ಯೂಷನ್ ಆಗಿದೆ ಕಾರ್ಪೊರೇಷನ್ನಲ್ಲಿ. ಆದರೆ ಈ ದುರ್ದೈವದಿಂದ ಈ ಕಮಿಷನರ್ಗಳು ಮಾಡಲಿಲ್ಲ ಅಂದ್ರೆ ನಮ್ದೇನು ತಪ್ಪಿದೆ ಸರ್? ಅದು ಇವತ್ತು ಎಷ್ಟು 30 feet ರೋಡ್, ಆ 30 feet ರೋಡಿಗೆ ಹೋಗೋದೆಷ್ಟು? ಆ ಕಡೆನ ಮುಂದೆ ಜಾಗ ಅವ್ರದ್ದಿದೆ ಈ ತಿಳಿದಿದ್ದು. ನಾಳೆ ಏನೇ ಮಾಡಿದ್ರೆ ಅದು ಜಾಗ ಕಾರ್ಪೊರೇಷನ್ಗೆ ಬರ್ತಿದ್ದೆ, ಆ ಮಾತು ಬೇರೆ. ಆದರೆ ಮಾಡಿಲ್ಲ ಇವರು, ಇದು ಕಾರ್ಪೊರೇಷನ್ ತಪ್ಪು. ಕರೆ ಆ ಜನರಿಗೆ ಏನು ಹುಲಬತ್ತಿ ಕಾಲೋನಿದಿಂದಲೇ ಇದು ಶಿವಾಜಿ ಗಾರ್ಡನ್ಗೆ ಏನು ಬರಬೇಕಾಗ್ತಿದೆ ರೋಡು, ಅದನ್ನು ಆ ಜನರಿಗೆ ಅಲ್ಲಿ ಜನರಿಗೆ ಉಪಯೋಗವಾಗುವಂಥ ರೋಡ್ ಇದೆ ಅದನ್ನು ಹೇಳ್ತೇನೆ ಇಷ್ಟೇ. ಕಾಂಗ್ರೆಸ್ ಇದು ಕಾರ್ಪೊರೇಟ್ ವಿರೋಧ ಮಾಡಬೇಕಾಗಿತ್ತಲ್ಲ ವಿಶೇಷ ಸಭೆಯಲ್ಲಿ, ಅವ್ರು ಯಾಕೆ ಸುಮ್ಮನೆ ಇದ್ರು ಅಂತ ಹೇಳಿ, ಯಾಕಂದ್ರೆ 20 crore ಕೊಡಕ್ಕೆ ಒಮ್ಮೆ ನೀವು ಹೇಳಿದ್ರಿ. ಈಗ ಕೋಟಿ ಯಾವಾಗ ಮಾಡ್ತಾರೆ ಸರ್? ಯಾವ ಒಳ್ಳೆದಾಗ ಕೌನ್ಸಿಲ್ನಲ್ಲೇ ಅಸ್ತಿತ್ವ ಇರಲಿಲ್ಲ, ರೋಡ್ ಮಾಡಿದ ನಂತರ.